ಯಾವ ಕಾರಣಕ್ಕೆ ವಿಳಂಬ ಆಗಿರ್ಬೋದು ಮೊದಲಾದರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ನೀಗೋಸ್ಕರ ವಿಳಂಬ ಆಗ್ತಾಯಿತ್ತು ಮತ್ತು ಫಾರ್ಟಿ ಪರ್ಸೆಂಟ್ ಕಮಿಷನನ್ನು ಕೊಟ್ಟು 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 ನಾವು ಸಾಕಾಗಿದ್ದೀವಿ ಎಂದು ಇದೇ ಕೆಂಪಣ್ಣ ಹೇಳಿದರು ಈಗ ಎರಡೆ ಎರಡು ಕಾರಣಕ್ಕೆ ವಿಳಂಬ ಆಗಿರ್ಬೋದು ಅಂತ ನನಗನ್ಸೋದು ಒಂದು ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಕ್ಕಿಲ್ಲ ಎರಡನೇದು ಪರ್ಸೆಂಟೇಜ್ ಚೌಕಾಸಿ ಆಯಿತು ನಲ್ವತ್ತು ಪರ್ಸೆಂಟ್ ನಿಮ್ಗೆ ಕೊಡೋಕ್ಕಾಗಲ್ಲಪ್ಪ ಎಷ್ಟು ಪರ್ಸೆಂಟ್ ಕೊಡ್ತೀರಿ ಬಹುಶಃ ಪರ್ಸೆಂಟೇಜ್ ಚೌಕಾಸಿ ನಡೀತಿರ್ಬೋದು ಅಂತ ಅನಿಸುತ್ತೆ ನಾಚಿಕ್ಗೇಡು ಗುತ್ತಿಗೆದಾರರ ಸಂಘದವರು ಹೀಗೆಲ್ಲ ಸರ್ಕಾರದ ಬಳಿ ಹೋಗಿ ದುಂಬಾಲು ಬಿದ್ದು ಭಿಕ್ಷೆ ಬೇಡಿ ಹಾಗಾದರೆ ಅವರೆಲ್ಲರೂ ಇರೋದು ಸರ್ಕಾರಿ ಕಾಮಗಾರಿಗಳು ಸ್ವತಃ ಸಾಲವನ್ನು ಮತ್ತೊಂದು ಮಾಡಿ ತಂದು ಇನ್ವೆಸ್ಟ್ ಮಾಡಿ ಅಲ್ಲಿ ಟೆಂಡರ್ ಹಾಕಬೇಕಾದರೂ ಕೂಡ ಅವ್ರ ಹಣ ಕಟ್ಟಬೇಕು ಸರ್ಕಾರ ಕಟ್ಟೋದು ಅದು ಟ್ಯಾಕ್ಸ್ ಅವ್ರು ಕೊಡುವಂಥ ಪರ್ಸೆಂಟೇಜ್ ಲೆಕ್ಕಾಚಾರ ಬೇರೆ ಅದಾದ ಮೇಲೆ ಅವರು ಕೆಲಸ ಮಾಡಬೇಕು ಅಡ್ವಾನ್ಸ್ ಕೆಲಸ ಮಾಡಬೇಕು ಸಾಲ ತಗೊಂಡು ಬಂದಿದ್ದರೆ ಅದರ ಬಡ್ಡಿ ಕಟ್ಟೋರು ಯಾರು ಬೇಡ ಅವ್ರದ್ದೇ ಹಣ ಇದೆ ಅಂತ ಅದಕ್ಕೆ ಬಡ್ಡಿ ಲೆಕ್ಕಾಚಾರ ಇಲ್ವಾ ಹಾಗಾದರೆ ಅವ್ರ ಲಾಭ ಎಲ್ಲಿಂದ ಬರುತ್ತೆ ಹೇಗೆ ಅವರು ಕಾಮಗಾರಿಗಳನ್ನ ಮುಂದುವರಿಸ್ತಾರೆ ಮುಂದೆ ಎನ್ ಜಿ ಒ ಕಾಂಟ್ರ್ಯಾಕ್ಟ್ರುಗಳು ಸರ್ಕಾರಿ ಕಾಂಟ್ರಾಕ್ಟನ್ನು ಮಾಡೋದಕ್ಕೆ ಯಾಕೆ ಮುಂದೆ ಬರಬೇಕು ನಾವು ಕಾಂಟ್ರಾಕ್ಟ್ರುಗಳು ನೇಣು ಹಾಕ್ಕೊಂಡಿದ್ದನ್ನು ನೋಡಿದ್ದೀವಿ ಕಾಂಟ್ರಾಕ್ಟ್ರುಗಳು ಸೂಸೈಡ್ ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ ಕಾಂಟ್ರಾಕ್ಟ್ರ್ಗಳು ದಿವಾಳಿ ಆಗಿದ್ದನ್ನು ನೋಡಿದ್ದೀವಿ ಕಾಂಟ್ರಾಕ್ಟ್ರುಗಳು ಈ ಕಾಂಟ್ರಾಕ್ಟ್ ದಂಧೆನೇ ಬೇಡ ಅಂತ ಬಿಟ್ಟು ಹೋಗಿದ್ದನ್ನು ನೋಡಿದ್ದೀವಿ ಇಷ್ಟಿರ್ತಾ ಇದೆಲ್ಲವೂ ಗೊತ್ತಿದ್ದು ನೀವೇ ಆಡಿದಂಥ ಮಾತು ನೀವೇ ಮಾಡಿದಂಥ ಟೀಕೆ ಮತ್ತೆ ಕಾಂಟ್ರಾಕ್ಟರ್ಸನ್ನು ಕಾಯಬೇಕು ಅಂತಂದರೆ ಇದು ಎರಡೇ ಕಾರಣ ಇದು ಈ ಮೂರನೇ ಕಾರಣ ಇಲ್ಲ ಅಂತ ನನಗನ್ಸೋದು ಈಗಾದರೂ ಅದನ್ನು ಬಿಕ್ಕಟ್ಟನ್ನು ಬಗೆಹರಿಸೋದು ಒಳ್ಳೆಯದು ಸರ್ ಅದಕ್ಕೆ ನಾ ಈ ಕಾಮಗಾರಿಗಳು ತುಂಬ ದಿನಗಳ ಕಾಲ ಪ್ರೊಲಾಂಗ್ ಆಗುತ್ತೆ ಸರ್ ಪ್ರೊಲಾಂಗ್ ಆಗ ಆಗೋದ್ರಿಂದ ಕಾರಣ ಅದಕ್ಕೆ ಹಲವು ಇರುತ್ತೆ ಒಂದು ಇವರು ಕಂತನಲ್ಲಿ ಯಾವ ಹಣವನ್ನು ಬಿಡುಗಡೆ ಮಾಡಬೇಕು ಮಾಡಲ್ಲ ಎರಡನೇದು ಅವರು ಹಣ ಎಲ್ಲಿಂದ ತರಬೇಕು ಸರ್ಕಾರ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ಹಣ ತರಬೇಕು ಒಂದು ಕಳಪೆ ಕಾಮಗಾರಿ ಆಗುತ್ತೆ ಇನ್ನೊಂದು ವಿಳಂಬ ಆಗುತ್ತೆ ವಿಳಂಬ ಆಗೋದ್ರಿಂದ ಸರ್ಕಾರಕ್ಕೆ ನಷ್ಟ ಕಡಿಮೆ ಆಗುತ್ತಾ ಕಾಸ್ಟ್ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ ಇವರೇ ಅದನ್ನು ಮತ್ತೆ ಅದನ್ನು ಕಾ ಟೋಟಲ್ ವ್ಯಾಲ್ಯೂಯೇಷನ್ನ ಎಸ್ಕ್ಯುಲೇಟ್ ಮಾಡಿ ಕೊಟ್ಟಿರ್ತಾರೆ ಅದರಿಂದ ಅಗೇನ್ ಟ್ಯಾಕ್ಸ್ ಪೇಯರ್ಸ್ ಮನೇ ಅಲ್ಲಿ ಹೋಗೋದು ವಿಳಂಬ ಆಗೋದ್ರಿಂದ ಜನಕ್ಕೆ ಸೌಕರ್ಯ ವಿಳಂಬ ಆಗುತ್ತೆ ಜೊತೆಗೆ ಸರ್ಕಾರದ ವೆಚ್ಚ ಜಾಸ್ತಿ ಆಗುತ್ತೆ ಇದರಿಂದ ಏನೂ ಲಾಭ ಇಲ್ಲ ನಷ್ಟವೇ ಜಾಸ್ತಿ ಆದರೆ ಅದನ್ನು ತ್ವರಿತವಾಗಿ ಮುಗಿಸ್ ಮುಗಿಸೋದಕ್ಕೆ سرکار ومتور جنو وایسلا اوکے وستارا نیوز نکھرا جنપરા